ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಇಮ್ಮಡಿ ಪುಲಕೇಶಿ ಆಳಿದ ಚಾಲುಕ್ಯರ ರಾಜಧಾನಿ ಮತ್ತು ಪುರಾತನ ಪಟ್ಟಣವಾದ ಬಾದಾಮಿಯಲ್ಲಿ ಮಾರ್ಚ್ 2 ಬರುವ ಶನಿವಾರ ಸಂಜೆ ನಮೋ ಬ್ರಿಗೇಡ್ನಿಂದ ನಗರದ ಬನಶಂಕರಿ ರಸ್ತೆಯ ಮಾರ್ಗದಲ್ಲಿರುವ ಬೆಟ್ಟಗುಡ್ಡಗಳ ಮತ್ತು ಮರಗಿಡಗಳೊಂದಿಗೆ ತಂಪಾದ ಪರಿಸರವನ್ನು ಹೊಂದಿರುವ ಎಪಿಎಂಸಿಯ ಬಯಲು ಜಾಗದಲ್ಲಿ ಜೈ ಶ್ರೀರಾಮ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿರುವುದಾಗಿ ಮತ್ತು ಅದರ ಭಾಗವಾಗಿ ಪೂರ್ವಭಾವಿ ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ದಿಕ್ಸೂಚಿ ಭಾಷಣಕಾರರು ಹಿಂದುತ್ವವಾದಿಗಳಾಗಿರುವ ಚಕ್ರವರ್ತಿ ಸೂಲಿಬೆಲಿಯವರು ಜೈ ಶ್ರೀರಾಮ್ ಬಹಿರಂಗ ಸಮಾವೇಶ ಉದ್ದೇಶಿಸಿ ಮಾತನಾಡುತ್ತಾರೆ ಅಂತ ತಿಳಿಸಿದ್ರು. ಬರುವ ಶನಿವಾರದಂದು ನಮೋ ಬ್ರಿಗೇಡ್ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳ ಸಹಯೋಗದ ಅಡಿಯಲ್ಲಿ ಜೈ ಶ್ರೀರಾಮ್ ಎಂಬ ಬಹಿರಂಗ ಸಮಾವೇಶದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಯೋಜಕರು ಸವಿರವಾಗಿ ತಿಳಿಸಿದ್ರು. ಯುವ ಬ್ರಿಗೇಡ್ನ ವರ್ತಮಾನ ತ್ಯಾಗಿ ಹಾಗೂ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರಾದ ರಮೇಶ್ ಎಲ್ ಹಾದಿಮನಿ, ವೀರಣ್ಣ ಪಟ್ಟಣಶೆಟ್ಟಿ ಸೇರಿದಂತೆ ಅನೇಕ ಮುಖಂಡರು ಪದಾಧಿಕಾರಿಗಳು ಹಾಜರಾಗಿ ಕಾರ್ಯಕ್ರಮದ ನೀಲನಕ್ಷೆಯನ್ನು ವಿವರಿಸಿದ್ರು. ಅರುಣಕುಮಾರ ಮುಚ್ಚಕಂಡಿ ಮಠ, ಎನ್ಕೆಎಸ್ ಟಿವಿ 4, ಬಾಗಲಕೋಟೆ. ಹೋರಾಟದ ನಂತರ ನಮಗೆ ರಾಮ ಮಂದಿರ ಮರಳಿ ಪಡ್ಕೊಂಡು ರಾಮ ಮಂದಿರದ ಉದ್ಘಾಟನೆ ಕೂಡ ಆಯಿತು. ಇದರ ಇತಿಹಾಸ ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಯಾವ ಯಾವ ಯೋಜನೆಗಳನ್ನು ಜಾರಿಗೆ ತಂದು ಜನರಿಗೆ ಮುಟ್ಟಿಸಿದ್ದಾರೆ, ಯಾವ ಯಾವ ಕಾರ್ಯಗಳು ಹೇಗಾಗಿದೆ, ಅಭಿವೃದ್ಧಿ ಕಾರ್ಯ ಹೇಗಾಗಿದೆ, ಇನ್ನೂ ಯಾವ್ಯಾವ ಕಾರ್ಯಗಳು ಆಗಲಿವೆ ಅದನ್ನು ಶ್ರೀಯುತ ಚಕ್ರವರ್ತಿ ಸೂರ್ಯಬೆಲೆಯವರು ತಮ್ಮ ಗಮನಕ್ಕೆ ಮತ್ತು ತಮಗೆ ತಿಳಿಸಲಿದ್ದಾರೆ. ಕುಳಿತು ನಮ್ಮ ಚಕ್ರವರ್ತಿ ಸೂರ್ಯಬೆಲೆಯವರು ಈ 10 ವರ್ಷದಲ್ಲಿ ಆಗಿರ್ತಕ್ಕಂಥ ಮೋದಿಯವರ ದೀರ್ಘಾವಧಿಯ ಯೋಜನೆಗಳನ್ನು ಹಾಗೂ ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಏನೊಂದು ಕಾರ್ಯಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ದಾಖಲೆ ಸಮೇತ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು ಪ್ರತಿಪಾದಿಸಲಿದ್ದಾರೆ. ಆದ ಕಾರಣ ತಾಲೂಕಿನ ಸಮಸ್ತ ದೇಶಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ತರಬೇಕು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವ್ರು ಹೊಳೆಹೊಚ್ಚೇಶ್ವರ ಮಹಾಸ್ವಾಮಿಗಳು ಕಮತ್ಗಿ ಹಾಗೂ ಇನ್ನೊಬ್ಬ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳು, ಶ್ರದ್ಧಾನಂದ ಮಠ, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ರಾಷ್ಟ್ರೀಯತೆಯ ಬಗ್ಗೆ ಇವರು ಕೂಡ ತಮ್ಮ ಒಂದು ನಿಲುವನ್ನು ಸ್ಪಷ್ಟಪಡಿಸಲಿ